ಅಮಾಸೆ ಬಯಲು ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಯಲ್ಲಿ ಮಾರ್ಚ್ 22ರಂದು ವಾರ್ಷಿಕ ನೇಮೋತ್ಸವವು ಆಡಳಿತ ಮುಕ್ತೇಶ್ವರರಾದ ಎ ಶಂಕರ್ ನಾರಾಯಣ ಕೊಡುಗೆಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ಅಮಾಸೆ ಬಯಲು ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಯಲ್ಲಿ ನೇಮೋತ್ಸವಾದಿ ಧಾರ್ಮಿಕ ಕಾರ್ಯಕ್ರಮಗಳು ಮಾರ್ಚ್ 22ರಂದು ಸಂಪನ್ನಗೊಂಡಿತು. ಎಲ್ಲ ಕಾರ್ಯಕ್ರಮದಲ್ಲಿ ಆಡಳಿತ ಮುಕ್ತೇಶ್ವರರಾದ ಎ ಶಂಕರ್ ನಾರಾಯಣ ಕೊಡುಗೆ, ಮುಕ್ಕಾಲು ಶೆಟ್ರು, ಗಿರಿನ್ ಪಾಲು ಕೆಲ ಆನಂದ ಶೆಟ್ಟಿ, ತಂತ್ರಿಗಳು, ಪುರೋಹಿತ ವೃಂದ, ಗರೋಡಿ ಮನೆ ಅಪ್ಪು ಪೂಜಾರಿ, ಮೂಡುಬೈಲು ಮತ್ತು ಬಳಗ, ಸಿಬ್ಬಂದಿ ವರ್ಗ, ನೇಮೋತ್ಸವ ಸಮಿತಿ, ಭಕ್ತಾದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ರಾತ್ರಿ ಶ್ರೀದೇವಿಗೆ ಮಹಾಮಂಗಳಾರತಿ, ಗರುಡೆಯಲ್ಲಿ ಅಹೋರಾತ್ರಿ ಶ್ರೀ ಬ್ರಹ್ಮ ಬೈದರ್ಕಳ ನೇಮೋತ್ಸವ, ಶಿವರಾಯನ ದರ್ಶನ, ಶಿವರಾಯನ ಕೋಲ, ಶ್ರೀ ಬ್ರಹ್ಮ ಬೈದರ್ಕಳ ದರ್ಶನ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಶಂಕರ ನಾರಾಯಣ ಕೊಡುಗೆ, ಶಂಕರ ಐತಾಳ್, ಕೃಷ್ಣ ಪೂಜಾರಿ ಇವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ಇದೇ ಸಂದರ್ಭದಲ್ಲಿ ಸೇವಾಕರ್ತರಿಗೆ ಸನ್ಮಾನ ಮತ್ತಿತರ ಕಾರ್ಯಕ್ರಮಗಳು ನಡೆದವು. ಶ್ರೀ ಶಂಕರನ ಕೊಡುಗೆ ಆಡಳಿತ ಮುಕ್ತೇಶ್ವರ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ಅಮಾಸೆ ಬೈ, ಅದರಂತೆ ಅನಾದಿಯಲ್ಲಿ 66 ಗರುಡಿಗಳಲ್ಲಿ ಈ ಬ್ರಹ್ಮ ಬೈದರ್ಕಳ ಗರುಡಿ ಅಮಾಸೆ ಬೈಲು ಕೂಡ ಒಂದು. ಅದೇ ರೀತಿ ಇಲ್ಲಿ ಅನಾದಿ ಕಾಲದಿಂದ ಸಾಧಾರಣ 200 ವರ್ಷ, ನನ್ನ ಅಂದಾಜು ಸಾಧಾರಣ 200 ವರ್ಷಗಳಿಂದ ಹಿಂದೆ ಈ ಸಾನ್ನಿಧ್ಯದಲ್ಲಿ ಬ್ರಹ್ಮ ಬೈದರ್ಕಳ ಮತ್ತು ಅದೇ ರೀತಿ ಆ ಕಡೆಯಲ್ಲಿ ಶಿವರಾಯ ಸಪರಿವಾರ ದೈವಗಳು ನೆಲೆಯಾಗಿದ್ದೇವೆ ಅಂಥೇಳಿ ನಮ್ಮ ನಂಬಿಕೆ. ಹಿಂದೆ ಅನಾದಿ ಕಾಲದಲ್ಲಿ ಹಿಂದೆ ನಮ್ಮ ತಂದೆ ಸದಾಶಿವ ಕೊಡಿಗರು ಈ ಬ್ರಹ್ಮ ಬೈದರ್ಕಳ ಗರುಡಿ ಆಡಳಿತ ಮುಕ್ತೇಶ್ವರರಾಗಿದ್ದರು. ಅಮಾಸೆ ಬಯಲು ಇದರ ಆಡಳಿತ ಮುಕ್ತೇಶ್ವರಾಗಿದ್ದರು. ಈಗ ನಾನು ಈ ಶಂಕರನ ಕೊಡುಗೆ ನಾನು ಮುಕ್ತೇಶ್ವರಾಗಿದ್ದೇನೆ. ಅದರಂತೆ ಈ ಗರುಡಿಯ ಅರ್ಚಕ ಬಂದದವರು ಪಪ್ಪು ಪೂಜಾರ ಮೂಡುಬೈಲು, ಅದೇ ರೀತಿ ಮುಕ್ಕಾಲ್ ಶೆಟ್ರು, ಆನಂದ್ ಶೆಟ್ರು, ಅದೇ ರೀತಿ ಈ ಸಮಿತಿಗೆ ಸಂಬಂಧಪಟ್ಟ ಅವರು ಅಧ್ಯಕ್ಷರು ಕೃಷ್ಣ ಪೂಜಾರ ಕೊಯ್ಲಾಡಿ, ಅದೇ ರೀತಿ ಈ ಸಮಿತಿಗೆ ಅನೇಕ ಸದಸ್ಯರಿದ್ದಾರೆ. ನಿರಂತರವಾಗಿ ಇಲ್ಲಿ ನೇಮೋತ್ಸವ ಕಾರ್ಯಕ್ರಮಗಳು, ಅಗಿಲು ನೇಮೋತ್ಸವ ಕಮ್ಮಿನ ಮುಹೂರ್ತ ಅಗಿಲು ನೇಮೋತ್ಸವ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬರ್ತಾ ಇದೆ. ಗ್ರಾಮಸ್ಥರೆಲ್ಲ ಒಂದು ಸಹಕಾರ ಈ ಸಾನ್ನಿಧ್ಯಕ್ಕೆ ಬರ್ತಾ ಇದೆ. ಅದೇ ರೀತಿ ಈ ಬ್ರಹ್ಮ ಬೈದರ್ಕಳ ಗರುಡಿ ಒಂದು 4 ವರ್ಷ ಹಿಂದೆ, ಇದು 6 ವರ್ಷ ಹಿಂದೆ ಈ ಬ್ರಹ್ಮ ಬೈದರ್ಕಳ ಗರುಡಿಯ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ಅದಕ್ಕೆ ಇಂದು ಈ ಗರುಡಿಯ ಹಿಂದೆ ಒಂದು ಶೌಚಾಲಯ ಕೂಡ ನಿರ್ಮಾಣ ಆಗ್ತಾ ಇದೆ. ಅದೇ ರೀತಿ ಇವತ್ತು ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಈ ಬ್ರಹ್ಮ ಬೈದರ್ಕಳ ಗರುಡಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಮಾರಿ ಶಿವರಾಯ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಮಹಾಭೈರವಿ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯ ಕೂಡ ಉಂಟು. ಸಂಬಂಧಪಟ್ಟ ಹಾಗೆ ಗ್ರಾಮಸ್ಥರೆಲ್ಲ ಈ ನೇಮೋತ್ಸವ ಕಾರ್ಯಕ್ರಮಕ್ಕೆ ಸಹಕಾರ ಅಗತ್ಯವಾಗಿ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಹಿಂದೆ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಗರುಡಿಯ ಸಂಬಂಧಪಟ್ಟ ಹಾಗೆ ಕಂಪೌಂಡ್ ಹಾಲು ಮತ್ತು ಶಿವರಾಯನ ಗರುಡಿ ಮತ್ತು ಇನ್ನಿತರ ಇಂಟರ್ಲಾಕ್ ಹೆಬ್ಬಾಗಿಲು ಇಂಟರ್ಲಾಕ್ ಹಾಕುವಂಥದ್ದು 75 ಲಕ್ಷ ರೂಪಾಯಿ ಹೆಚ್ಚಿನ ಯೋಜನೆ ಕಾಮಗಾರಿಯ ಯೋಜನೆ ನಮ್ಮ ನಿರೀಕ್ಷೆ ಉಂಟು. ಅದೇ ರೀತಿ ಆ ಎಲ್ಲ ಒಂದು ಜೀರ್ಣೋದ್ಧಾರ ಕಾರ್ಯಗಳು ಮುಂದೆ ನಡೆಯಬೇಕಾಗಿದೆ. ಗ್ರಾಮಸ್ಥರೆಲ್ಲ ಸಹಕಾರ ಅದಕ್ಕೆ ಬೇಕಾಗಿದೆ ಅಂತ ಹೇಳಿ ನಾನು ಆಡಳಿತ ಮುಕ್ತೇಶ್ವರನಾಗಿ ಕಾಲದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮ್ಮ ಗರುಡಿಗೆ ಬೇಕು, ಸಾರ್ವಜನಿಕರಿಗೆ ಕುಡಿಯಲಿಕ್ಕೆ ಬೇಕು ಅಂತ ಮನವಿಯನ್ನು ಕೊಟ್ಟಾಗ ಸಂತೋಷದಿಂದ ಒಪ್ಪಿ ನಮ್ಮ ಟ್ರಸ್ಟ್ನವರು ಒಂದು 25,000 ರೂಪಾಯಿ ಮೊತ್ತದ ಒಂದು ವಾಟರ್ ಫಿಲ್ಟರನ್ನು ನಮ್ಮ ಟ್ರಸ್ಟ್ ವತಿಯಿಂದ ನೀಡಿದೆ. ಬಹುಶಃ ಇದೊಂದು ಅವಕಾಶವನ್ನು ನಾವೆಲ್ಲ ಮಾಡಿಕೊಟ್ಟಿದ್ದೀರಿ. ಬಹುಶಃ ನಾವು ಕೊಟ್ಟದ್ದಕ್ಕಿಂತ ನೀವು ಅವಕಾಶ ಮಾಡಿಕೊಟ್ಟದ್ದು ಹೆಚ್ಚು ಅಂತ ಹೇಳುವ ಮಾತನ್ನು ಹೇಳ್ತಾ ಇನ್ನು ಮುಂದೆ ಇದೇ ಥರ ನಮ್ಮ ಟ್ರಸ್ಟ್ ಮೇಲೆ ತಮ್ಮ ಪ್ರೋತ್ಸಾಹ ಸಹಕಾರ ಇದೆ ಅಂತ ಹೇಳುವ ಮಾತನ್ನು ಹೇಳ್ತಾ ಅವ್ರ ಜೊತೆ ಕೈ ಜೋಡಿಸ್ತೇವೆ. ಬಹುಶಃ ಇವತ್ತು ನಾವೊಂದು ಸಾನ್ನಿಧ್ಯದಲ್ಲಿ ನಿಂತು ಮಾತಾಡ್ತಕ್ಕಂಥದ್ದು, ಇನ್ನೂ ಸಹ ನಮ್ಮ ಇಲ್ಲಿಗೆ ಸಾಕಷ್ಟು ಅಭಿವೃದ್ಧಿ ಆಗಲಿಕ್ಕಿದೆ. ಇನ್ನು ಸುಮಾರು 75 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ
ಒದಗಿಸಬೇಕು. ಯಾಕಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಮತ್ತೆ ನಮ್ಮ ಮೂರು ಗ್ರಾಮ ಮತ್ತು ನಮ್ಮೆಲ್ಲ ಮೂರು ಗ್ರಾಮದ ಎಲ್ಲರೂ ಭಕ್ತಾದಿಗಳಿಂದ ನೆರವೇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಶಿವರಾಯನ ಗರಡಿ ಮತ್ತು ಶಿವರಾಯನ ಮೂರ್ತಿ ಸಹ ಭಿನ್ನವಾಗಿತ್ತು. ನಾವು ಒಂದು 75 ಲಕ್ಷ ರೂಪಾಯಿ ಯೋಜನೆ ನಮ್ಮ ಶಂಕರನಾರಾಯಣ ಕೊಡಗಿಯವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೇವೆ. ಅದೇ ರೀತಿ ನಮಗೆ ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಶಿವರಾಯನ ಒಂದು ಅಭಿವೃದ್ಧಿ ಮಾಡಲಿಬೇಕಾಗಿದೆ. ಒಂದು 75 ಲಕ್ಷ ರೂಪಾಯಿ ನಾವು ಅನುದಾನ ನಮಗೆ ಅವಶ್ಯಕತೆ ಇದೆ. ಯಾಕಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಕಂಪೌಂಡ್ ಹಾಲ್ ಒಂದು ಹಾಗೂ ಒಂದು ಹೆಬ್ಬಾಗಿಲು ಮತ್ತು ಶಿವರಾಯನ ಗರಡಿ ನಮಗೆ ಮಾಡಲಿಕ್ಕೆ ಸುಮಾರು 75 ಲಕ್ಷ ರೂಪಾಯಿ ಬೇಕಾಗುತ್ತೆ. ಇದು ಎಲ್ಲ ಭಕ್ತಾದಿಗಳಿಂದ ಹರಿದು ಬರಬೇಕಾಗತ್ತೆ. ಯಾಕಂದರೆ ವರ್ಷದಲ್ಲೂ ಸಹ ನಾವು ನೇಮೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಆ ಕಾರಣಕರ್ತರು ನೀವು. ಯಾಕಂದರೆ ನಮ್ಮ ಮೂರು ಗ್ರಾಮದ ಜನರು ಹಾಗೂ ಪರಗ್ರಾಸ್ತರು ಅವರೆಲ್ಲರ ಸಹಕಾರದೊಂದಿಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತಾ ಇತ್ತು. ಬಹುಶಃ ನಮ್ಮ ಯುವಕ ಮಿತ್ರರು ಎಲ್ಲ ಕೂಡಿಕೊಂಡು ನಮ್ಮ ಕಮಿಟಿಯವರು ಆಡಳಿತ ಮುಕ್ತೇಶ್ವರರು ಹಾಗೂ ನಮ್ಮ ಮುಖ ಶೆಟ್ಟರು ಹಾಗೂ ನಮ್ಮೆಲ್ಲ ಗರಡಿಯ ಪೂಜಾರಿ ವರ್ಗದವರು ಸೇರಿಕೊಂಡು ಸುಮಾರು ಮೊನ್ನೆ 18ನೇ ತಾರೀಕಿನಿಂದ ಪ್ರಾರಂಭ ಆಗಿತ್ತು. ನಮ್ಮ ವೇದಮೂರ್ತಿ ಗಣೇಶ್ ಭಟ್ರ ಅವರಿಂದ ಇಲ್ಲಿ ಸಾಕಷ್ಟು ಹೋಮಗಳ ಮೂಲಕ ಪೂಜೆಗಳ ಮೂಲಕ ಪ್ರಾರಂಭ ಆದಂಥ 23 ಬೆಳಗಿನ ತನಕ ಶಂಕರ್ ಕೊಡಗಿಯವರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇತ್ತು.